ಎಲ್ಲರೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗವನ್ನು ಶಿರ್ಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯೋಜನೆ ಸ್ವಾಗತವನ್ನು ಹೇಳ್ತಾ ಆತ್ಮೇಲೆ ಗ್ಯಾಸ್ 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 ಅನೇಕರಿಗೆ ಇವತ್ತು ಗ್ಯಾಸ್ ತುಂಬ್ತಾ ಇದೆ ಹೊಟ್ಟೆ ಉಬ್ಬರ ಆಗ್ತಾ ಇದೆ ಈ ಹೊಟ್ಟೆ ಇದೆ ಗ್ಯಾಸ್ ಆಗ್ತಾ ಇದೆ ಇವರಿಗೆ ಕೆಲವು ಕಿವಿ ಮಾತುಗಳನ್ನು ಹೇಳಿಕೆ ನಮ್ಮ ಜೊತೆ ಇದ್ದಾರೆ ಶಿರ್ಸಿಯ ದಾತ್ರಿ ಆಯುರ್ವೇದ ಕೇಂದ್ರದ ಮುಖ್ಯಸ್ಥರ ಅಂತ ಡಾಕ್ಟರ್ ವಿನಾಯಕ್ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೇಲೆ ಈ ಗ್ಯಾಸ್ ಬಗ್ಗೆ ಕಡಿಮೆ ಮಾಡಲಿಕ್ಕೆ ಕೆಲವು ಟಿಪ್ಸನ್ನು ತಿಳಿಯುವ ಮುನ್ನ ಕೆಲವು ಕಿವಿ ಮಾತನ್ನು ತೆಗೆಯುವ ಮುನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆ ಸೆಲ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಅಷ್ಟೇ ಇಲ್ಲ ಟೆಲಿಗ್ರಾಮ್ ಲಿಂಕ್ ಇದೆ ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಹೆಸರು ಒಂದಾಯಿಸಲಿಕ್ಕೆ ನೈನ್ ಡಬಲ್ ಫೋರ್ ಏಯ್ಟ್ ಸೆವೆನ್ ಟೂ ನೈನ್ ಫೋರ್ ತ್ರೀ ಫೋರ್ ಅಥವಾ ಸೆವೆನ್ ಫೋರ್ ಜೀರೋ ಸಿಕ್ಸ್ ಏಟ್ ಫೈವ್ ಥ್ರೀ ಫೈವ್ ಸಿಕ್ಸ್ ತ್ರೀಗೆ ತಾವು ಕರೆ ಮಾಡ್ಬೋದು ಒಂದು ಅಥವಾ ಎರಡು ದಿವಸದಲ್ಲಿ ವೈದ್ಯರೊಂದಿಗೆ ಮಾತನಾಡುವಂಥ ಅವಕಾಶ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ನಾವು ತಿಳಿಯೋಣ ಈ ಒಂದು ಗ್ಯಾಸ್ 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 ಇದ್ದವರಿಗೆ ಗ್ಯಾಸ್ ಟ್ರಬಲ್ ಇದ್ದವರಿಗೆ ಕೆಲವು ಸರಳವಾದಂಥ ಟಿಪ್ಸನ್ನು ಯಾರು ನೋಡಿದರೂ ಈಗತ್ತಿಗೆ ತುಂಬ ಕಾಮನ್ ಅದು ಗ್ಯಾಸ್ ಸಮಸ್ಯೆ ಬಹುಶಃ ಗ್ಯಾಸ್ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಇಟ್ಕೊಂಡ್ರೆ ಅಲ್ಲೇ ಹೆಚ್ಚಿಗೆ ಪೇಷಂಟ್ಸ್ ಬರ್ಬೋದು ಅಂತ ಅನ್ನೋ ಥರ ಇದೆ ಸೊ ಆ ರೀತಿ ಈ ಥರ ಈ ಥರ ಗ್ಯಾಸ್ ಆಗುವ ಸಮಸ್ಯೆಗಳು ಇಷ್ಟು ಕಾಮನ್ ಆಗಲಿಕ್ಕೆ ಕೂಡ ಕೆಲವು ಕಾರಣವೇಗಳಿವೆ ಆ ಕಾರಣಗಳನ್ನು ಬಿಡದೇ ನಾವು ಗ್ಯಾಸನ್ನು ಸರಿ ಮಾಡ್ಕೊಳ್ಬೇಕು ಯಾವುದೋ ಮನೆಮದ್ದುಗಳನ್ನು ಮಾಡ್ಕೊಂಡು ಸರಿ ಮಾಡ್ಕೊಳ್ತೇವೆ ಅಂದರೆ ಆಗೋದಿಲ್ಲ ಹಾಗಾಗಿ ಇವತ್ತು ಇಂಪಾರ್ಟೆಂಟ್ ಆಗಿದಂಥ ಕೆಲವು ಟಿಪ್ಸನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನನಗೆ ಗ್ಯಾಸ್ ಆಗ್ತದೆ ಅನ್ನುವ ಕಾರಣಕ್ಕೆ ಎಲ್ಲವನ್ನೇ ಬಿಟ್ಟುಬಿಡೋದು ಎಷ್ಟೋ ಜನ ಹಾಗೆ ಮಾಡ್ತಾರೆ ತೊಗರಿ ಬೇಳೆ ಇಲ್ಲ ಹೆಸರು ಬೇಳೆ ಇಲ್ಲ ಯಾವುದೇ ರೀತಿ ಬೆಳೆಗಳನ್ನು ತೆಗೆದುಕೊಳ್ಳೋದಿಲ್ಲ ಆಲೂಗಡ್ಡೆ ತಿನ್ನೋದಿಲ್ಲ ಏನನ್ನೂ ತಿನ್ನೋದಿಲ್ಲ ಬರೀ ಗಂಜಿ ಊಟ ಮಾಡ್ಕೊಂಡು ಇರ್ತೇನೆ ಅಂತ ಏನು ತಿಂದರೂ ಕೂಡ ನನಗೆ ಗ್ಯಾಸ್ ಆಗಿಬಿಡುತ್ತೆ ಅಂತ ಈ ರೀತಿ ಎಲ್ಲ ಬಿಟ್ಕೊಡ್ತಾ ಹೋದರೆ ಅವರ ಆರೋಗ್ಯದ ಕಥೆ ಏನಾಗಬೇಕು ಅವರಿಗೆ ಎಲ್ಲ ರೀತಿಯ ನ್ಯೂಟ್ರಿಷನ್ ಬೇಕಾಗುತ್ತಲ್ವ ದೇಹ ದೇಹಕ್ಕೆ ಹಾಗಾಗಿ ನಾವು ಎಲ್ಲವನ್ನು ಬಿಟ್ಟುಕೊಂಡು ನಾವು ಆರೋಗ್ಯವನ್ನು ಕಾಪಾಡಿಕೊಳ್ತೇವೆ ಅಥವಾ ಗ್ಯಾಸಿಂದ ದೂರ ಇಡ್ತೇವೆ ಇರ್ತೇವೆ ಅಂತ ಅಂದ್ಕೊಂಡ್ರೆ ಅದು ಆಗೋದಿಲ್ಲ ಹಾಗಾಗಿ ಇವತ್ತಿನ ಒಂದು ಈ ನಾಲ್ಕೈದು ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಗ್ಯಾಸಿನ ಸಮಸ್ಯೆಗೆ ಎಷ್ಟೋ ಮಟ್ಟಿಗೆ ಅನುಕೂಲ ಆಗುತ್ತೆ ಇವುಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿದಾಗ ಮೊದಲನೇದಾಗಿ ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಬೇಕು ಅಂದರೆ ಹಸಿವೆ ಆದಾಗ ತುಂಬ ಲೇಟ್ ಮಾಡ್ದೇನೆ ಈಗ ಹನ್ನೆರಡುವರೆಗೂ ಒಂದು ಗಂಟೆಗೋ ಮಧ್ಯಾಹ್ನ ಹಸಿವೆ ಆಗುತ್ತೆ ಜೋರು ಹಸಿವೆ ಆಗುತ್ತೆ ಊಟ ಮಾಡಬೇಕು ಅಂತ ಅನಿಸುತ್ತೆ ಆವಾಗ ಊಟ ಮಾಡೋದಿಲ್ಲ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಗೆ ಊಟ ಮಾಡಿದರೆ ಆಗ ಮೊದ ಮೊದಲು ಏನೂ ಗೊತ್ತಾಗೋದಿಲ್ಲ ಆದರೆ ಕೆಲವು ವರ್ಷಗಳ ನಂತರ ಅಥವಾ ಕೆಲವೊಮ್ಮೆ ಕೆಲವು ತಿಂಗಳುಗಳ ನಂತರ ಆಗ ಸಮಸ್ಯೆ ಶುರುವಾಗುತ್ತೆ ಆಗ ಸಮಸ್ಯೆ ಶುರುವಾದ ನಂತರ ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ ಹಾಗಾಗಿ ಸರಿಯಾದ ಸಮಯಕ್ಕೆ ಅಂದರೆ ಹಸಿವೆ ಆದಾಗ ಊಟವನ್ನು ಮೊದಲನೇ ಮಾಡಿಕೊಳ್ಳಿ ಮೊದಲನೇ ಟಿಪ್ ಇದು ಸರಿಯಾಗಿ ಆ ಸಂದರ್ಭದಲ್ಲಿ ಊಟ ಮಾಡಲಿಕ್ಕೆ ಕೆಲವೊಬ್ಬರಿಗೆ ಪ್ರಾಕ್ಟಿಕಲಿ ಆಗೋದಿಲ್ಲ ಆಫೀಸಲ್ಲಿ ಇರ್ತಾರೆ ಕೆಲಸ ಇರುತ್ತೆ ಸೊ ಹಾಗೆನಾದ್ರೂ ಆದರೆ ಆವಾಗ ನ್ಯೂಟ್ರಿಷಿಯಸ್ ಅಂದರೆ ಹಣ್ಣು ಫ್ರೂಟ್ ಹಾಂ ಹೌದು ಅದನ್ನು ತೆಗೆದುಕೊಳ್ಬೋದು ಹುಳಿ ಇಲ್ದಿರುವಂಥ ಅದರೊಂದು ಹಣ್ಣು ತಿನ್ಬೋದು ಎಸ್ಪೆಷಲಿ ಖರ್ಜೂರ ತುಂಬ ಖರ್ಜೂರಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಸ್ವಲ್ಪ ಹೊಟ್ಟೆಗೆ ಹೆವಿ ಆಗುತ್ತೆ ಮತ್ತು ಹಸಿವಿ ಇರುವ ಸಮಯದಲ್ಲಿ ತೆಗೆದುಕೊಳ್ಳಲಿಕ್ಕೆ ಯೋಗ್ಯವಾಗಿರುವಂಥದ್ದು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ಬೋದು ತಿನ್ಬೋದು ಅಥವಾ ಹುಳಿ ಇಲ್ದಿರುವಂಥ ಬೇರೆ ಬೇರೆ ಹಣ್ಣುಗಳನ್ನು ಅಥವಾ ಇದನ್ನ ಏನು ಏನೋ ಡ್ರಿಂಕ್ಸ್ ಮಾಡಬಹುದು ತೆಗೆದುಕೊಳ್ಬಹುದು ಅಥವಾ ಮನೆಯಿಂದ ಸ್ವಲ್ಪ ರಾಗಿಯ ಜ್ಯೂಸ್ ತರ ಮಾಡ್ಕೊಂಡು ಏನಂತಾರೆ ರಾಗಿ ಆ ರಾಗಿಯ ಅಂಬಲಿ ಅಂತ ಹೇಳ್ತಾರಲ್ಲ ಅದನ್ನ ತೆಗೆದುಕೊಂಡು ಹೋಗಿ ಅದನ್ನ ಕುಡಿಬಹುದು ನೀರಿನ ಬದಲು ಅದನ್ನು ಕುಡಿಬಹುದು ಸೊ ಈ ರೀತಿಯ ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೊಳ್ಬೇಕು ಯಾರಿಗೆ ಊಟ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತವ್ರು ಮತ್ತೆ ಎರಡನೇದು ಏನು ಅಂತಂದ್ರೆ ಎಷ್ಟೋ ಜನರಿಗೆ ಇದು ರೂಢಿ ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ಟೀ ಕುಡಿಯೋದು ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿಬೇಕು ದಿವಸಕ್ಕೊಂದು ಐದಾರು ಬಾರಿ ಟೀ ಕುಡಿಬೇಕು ಯಾರು ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿತಾರೋ ಅಂಥವರಿಗೆ ಅಸಿಡಿಟಿ ಮತ್ತು ಗ್ಯಾಸ್ ತುಂಬಿಕೊಳ್ಳುವ ಸಮಸ್ಯೆಯನ್ನು ತಡೆಯಲಿಕ್ಕೆ ದೇವ್ರತ್ರರು ಕೂಡ ಸಾಧ್ಯ ಇಲ್ಲ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯೋದ್ರಿಂದ ಬೆಳಿಗ್ಗೆ ಎದ್ದು ನಾನು ಸ್ವಲ್ಪ ನೀರು ಕುಡಿದು ಟೀ ಕುಡಿತೇನೆ ಅದಾಗೋದಿಲ್ಲ ತಿಂಡಿ ಮಾಡಿದ ನಂತರ ಟೀ ಕುಡಿಬೇಕು ಕುಡಿಯೋದೇ ಆದರೆ ನಿಜ ಹೇಳಬೇಕು ಅಂದರೆ ಟೀ ಅಂದರೆ ಒಳ್ಳೆಯದಲ್ಲ ಬೇಕಿದ್ದರೆ ಅವರು ಗ್ರೀನ್ ಟೀ ಕುಡಿಬೇಕು ನಿಜವಾಗಲೂ ಆರೋಗ್ಯಕ್ಕೆ ಅನುಕೂಲ ಆಗಬೇಕು ಅಂತಾದರೆ ಅದು ಟೀ ಎಲೆಯನ್ನು ತಂದುಕೊಂಡು ಇವರು ಟೀ ಮಾಡ್ಕೊಂಡು ಕುಡಿದ್ರೆ ಪರವಾಗಿರಲಿಲ್ಲ ಮಾರ್ಕೆಟಲ್ಲಿ ಸಿಗುವ ಟೀ ಪೌಡರ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸಹಜವಾಗಿ ಅದು ಎಸಿಡಿಟಿ ಮತ್ತು ಗ್ಯಾಸ್ಗೆ ಕಾರಣ ಆಗತ್ತೆ ಹಾಗಾಗಿ ಟೀಯನ್ನು ಕನಿಷ್ಠ ಪಕ್ಷ ಖಾಲಿ ಹೋಟೆಲ್ ಕುಡಿಬೇಡಿ ಅಂತ ಬೆಳಿಗ್ಗೆ ಮಧ್ಯಾಹ್ನ ಮತ್ತೆ ರಾತ್ರಿ ಸಂಜೆ ಟೈಮಲ್ಲಿ ಐದಾರು ಗಂಟೆಗೆ ಟೀ ಕುಡಿಯೋದು ಹೊಟ್ಟೆ ಖಾಲಿ ಇರುತ್ತೆ ಅದನ್ನ ಬಿಡಬೇಕು ಅಂತ ಇದು ಎರಡನೇದು ವೆರಿ ಇಂಪಾರ್ಟೆಂಟ್ ನಾವು ಮಾಡಲೇಬೇಕಾಗಿರೋದು ಮೂರನೇದು ಎಕ್ಸಸೈಸ್ ದೈಹಿಕ ಶ್ರಮ ಇಲ್ಲ ಅಂತ ಅಂದರೆ ಅಂಥವರಿಗೆ ಗ್ಯಾಸ್ ಇದು ಕಡಿಮೆ ಆಗೋದಿಲ್ಲ ದೈಹಿಕ ಶ್ರಮ ಯಾವುದೇ ಇರ್ಬೋದು ನಾನು ಎಷ್ಟೋ ಬಾರಿ ನನ್ನ ಪೇಶಂಟ್ಸಿಗೆ ಹೇಳ್ತೇನೆ ಅವರಿಗೆ ಯಾವುದು ಬೇರೆ ಬೇರೆ ಸಮಸ್ಯೆ ಇರುತ್ತೆ ಜೊತೆಗೆ ಗ್ಯಾಸ್ ಕೂಡ ತುಂಬ ದೊಡ್ಡದು ಅದಕ್ಕೂ ಏನಾದರೂ ಔಷಧಿ ಕೊಡಿ ಇಲ್ಲ ನಾನೀಗ ಆಲ್ರೆಡಿ ಬೇರೆ ಸಮಸ್ಯೆಗಳಿಗೆ ಮೂರ್ನಾಲ್ಕು ರೀತಿಯ ಮೆಡಿಸಿನ್ಸನ್ನು ಕೊಟ್ಟಿದ್ದೇನೆ ಗ್ಯಾಸ್ಗೆ ಕೂಡ ಮತ್ತೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ನೀವು ಸೂರ್ಯ ನಮಸ್ಕಾರ ಮಾಡಿ ಅಂತ ಹೇಳಿದರೆ ಸೂರ್ಯ ನಮಸ್ಕಾರ ದಿನಕ್ಕೆ ಹನ್ನೆರಡು ಸೂರ್ಯ ನಮಸ್ಕಾರವನ್ನು ಒಂದು ಹದಿನೈದು ಇಪ್ಪತ್ತು ದಿವಸ ಮಾಡುವಷ್ಟೊತ್ತಿಗೆ ಅವರು ಬಂದು ಹೇಳ್ತಾರೆ ಇಲ್ಲ ನನಗೆ ನಮಸ್ಕಾರದಲ್ಲೇ ನನಗೆ ಗ್ಯಾಸ್ ಸಮಸ್ಯೆ ಕಡಿಮೆ ಆಯಿತು ಅಂತ ಎಷ್ಟೋ ಜನರ ರಿಸಲ್ಟ್ ಕೇಳಿ ಕೇಳಿ ನನಗೀಗ ಎಸ್ ಸೂರ್ಯ ನಮಸ್ಕಾರದಂಥ ಎಕ್ಸಸೈಸನ್ನು ಮಾಡಲಿಕ್ಕೆ ಹೇಳಿದ್ರೆ ಇವರಿಗೆ ಯಾವ ಔಷಧಿಯೂ ಬೇಕಾಗೋದಿಲ್ಲ ಅನ್ನೋದು ಕಾನ್ಫಿಡೆನ್ಸ್ ನನಗೂ ಕೂಡ ಬಂದಿದೆ ಹಾಗೆ ದೈಹಿಕ ಶ್ರಮ ವೆರಿ ಇಂಪಾರ್ಟೆಂಟ್ ನಮ್ಮ ಹಿಂದಿನವರೆಲ್ಲ ಏನೇನು ತಿಂತಿದ್ರು ಎಷ್ಟು ಯಾವುದೇ ರೀತಿಯ ಪಥ್ಯದ ಬಗ್ಗೆ ಯೋಚನೆ ಮಾಡದೇನೆ ಚೆನ್ನಾಗಿ ತಿಂತಿದ್ರು ಆದರೆ ಅಷ್ಟೇ ದುಡಿತಾ ಇದ್ರು ಬಿಸಿಲಲ್ಲಿ ಹೊರಗಡೆ ದೈಹಿಕ ಶ್ರಮ ತುಂಬ ಚೆನ್ನಾಗಿರ್ತಿತ್ತು ಆ ರೀತಿ ದೈಹಿಕ ಶ್ರಮ ಇದು ಇರೋದು ಇರ್ತಿದ್ದರಿಂದ ಅವರಿಗೆ ಸಹಜವಾಗಿ ಗ್ಯಾಸ್ನ ಸಮಸ್ಯೆ ಆಗ್ತಿರಲಿಲ್ಲ ಇದು ಕೂಡ ತುಂಬ ಇಂಪಾರ್ಟೆಂಟ್ ಮತ್ತು ಇದು ಈಗ ಮೂರಾಯಿತು ನಾಲ್ಕನೇದು ಏನು ಅಂತಂದರೆ ನಮ್ಮ ಆಹಾರದಲ್ಲಿ ಗ್ಯಾಸನ್ನು ನ್ಯೂಟ್ರಲೈಸ್ ಮಾಡುವಂಥ ಅಥವಾ ಗ್ಯಾಸಿನ ಉತ್ಪತ್ತಿಯನ್ನೇ ತಡೆಯುವಂಥ ಕೆಲವು ದ್ರವ್ಯಗಳನ್ನು ನಾನು ತೆಗೆದುಕೊಳ್ಬೇಕು ಅಂದರೆ ಮೋಷನ್ ಕ್ಲೀನ್ ಆಗಬೇಕು ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಳ್ಬಾರ್ದು ಅದು ಆಗಬಾರ್ದು ಅದನ್ನು ಆಗದಿರೋ ಹಾಗೆ ಮಾಡಿಕೊಳ್ಳಿಕ್ಕೆ ತುಂಬ ಒಂದು ಒಳ್ಳೆಯ ಉತ್ತಮವಾದಂಥ ಉಪಾಯ ಅಂತಂದರೆ ಊಟದ ಕೊನೆಯಲ್ಲಿ ಮಜ್ಜಿಗೆಯನ್ನು ಕುಡಿಬೇಕು ಅಂತ ಆಯುರ್ವೇದ ಹೇಳುತ್ತೆ ಭೋಜನಾಂತ ಚಕ್ಕಿಂ ಪೇಯಂ ತಕ್ರಮ್ ಅಂತ ಊಟದ ಕೊನೆಯಲ್ಲಿ ಮಜ್ಜಿಗೆ ಸೊ ಆ ಮಜ್ಜಿಗೆಯನ್ನು ಕುಡಿಯುವಾಗ ಅದಕ್ಕೆ ಜೀರಿಗೆ ಶುಂಠಿ ಪುಡಿ ಮತ್ತು ಓಂಕಾಳು ಅಥವಾ ಅಜ್ವಾನನ ಪುಡಿ ಸ್ವಲ್ಪ ಏನು ಸೈಂಧವ ಲವಣ ಜೀರಿಗೆ ಶುಂಠಿ ಸೈಂಧವ ಲವಣ ಇವುಗಳ ಪುಡಿಯನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಲೋಟ ಮಜ್ಜಿಗೆಯನ್ನು ಕುಡಿಬೇಕು ಯಾರಿಗೆ ಗ್ಯಾಸ್ ಸಮಸ್ಯೆ ತುಂಬ ಜಾಸ್ತಿ ಇದೆಯೋ ಅಂಥವರು ಒಂದು ಚಿಟಿಕೆಗಿಂತ ಕಡಿಮೆ ಸಿಕ್ಕಾಪಟ್ಟೆ ಕಡಿಮೆ ಪ್ರಮಾಣದಲ್ಲಿ ತುಪ್ಪದಲ್ಲಿ ಹುರಿದಂಥ ಇಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈ ಥರ ಮಸಾಲ ಮಜ್ಜಿಗೆ ಅಂತ ನಾವು ಹೇಳ್ಬೋದು ಈ ಥರದ ಮಜ್ಜಿಗೆಯನ್ನು ಊಟದ ಕೊನೆಯಲ್ಲಿ ಕುಡಿತಾ ಬರುವ ರೂಢಿಯನ್ನು ಮಾಡಿಕೊಂಡ್ರೆ ಅವರು ಹೊಟ್ಟೆಯ ಸುಮಾರು ಅರ್ಧದಿಂದ ಮುಕ್ಕಾಲು ಭಾಗ ಆಗುವವರೆಗೆ ಊಟ ಮಾಡಬೇಕು ಅವರು ಮುಕ್ಕಾಲು ಭಾಗ ಪೂರ್ತಿ ಆಗಬಾರ್ದು ಒಂದು ಅರ್ಧ ಭಾಗ ಊಟ ಮಾಡಬೇಕು ಊಟ ಆದ ನಂತರ ಚೆನ್ನಾಗಿ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಈ ಥರದ ಮಸಾಲ ಮಜ್ಜಿಗೆಯನ್ನು ಕುಡಿಬೇಕು ಸೊ ಆ ಥರ ಮಸಾಲ ಮಜ್ಜಿಗೆಯನ್ನು ಕುಡಿತಾ ಬಂದರೆ ಒಂದೆರಡು ದಿನಕ್ಕೆ ರಿಸಲ್ಟ್ ಸಿಗದೆ ಹೋಗ್ಬೋದು ಸ್ಲೋಲಿ ಅವರಿಗೆ ಈ ಗ್ಯಾಸ್ ಸಮಸ್ಯೆ ತುಂಬ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ ಇದು ನಾವು ನಮ್ಮ ಪೇಷಂಟ್ಸಿಗೆ ಹೇಳುವಂತಹ ಕಾಮನ್ ಟ್ರಿಕ್ಸ್ ಮತ್ತು ಐದನೇದು ಅಪಾನ ಮುದ್ರೆ ಅಪಾನ ಮುದ್ರೆ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿ ನಾವು ಹೇಳಿದ್ದೇವೆ ಹೆಬ್ಬೆರಳು ಮಧ್ಯ ಬೆರಳು ಮತ್ತೆ ಉಂಗುರ ಬೆರಳುಗಳ ತುದಿಗಳನ್ನು ಸೇರಿಸಿ ಮಾಡುವಂತ ಅಪಾನ ಹಿಡ್ಕೊಂಡು ಕುತ್ಕೊಳ್ಬೇಕು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮಾಡ್ತೇವೆ ಅಂತ ಆದ್ರೆ ಅದು ಆದ ನಂತರ ಒಂದು ಹತ್ತು ನಿಮಿಷ ಸುಮ್ನೆ ಕೂತ್ಕೊಳ್ಳೋದು ಇದನ್ನ ಹಾಕೊಂಡು ಟಿವಿ ನೋಡ್ತಾ ಕೂಡ ಒಳ್ಳೇದು ಅಥವಾ ಟಿವಿ ಟಿವಿ ನೋಡ್ತಾ ಕುತ್ಕೊಂಡ್ರು ಪರವಾಗಿಲ್ಲ ಟೈಮ್ ಇಲ್ಲ ಅನ್ನುವಂತವ್ರು ಸೊ ಅವಕಾಶ ಸಿಕ್ಕಾಗಲ್ಲ ಅಪಾನ ಮುದ್ರೆಯನ್ನು ಹಾಕಿದ್ರು ಕೂಡ ಒಂದೆರಡು ದಿನಕ್ಕೆ ರಿಸಲ್ಟ್ ಸಿಗದೆ ಸಿಗೋದಿಲ್ಲ ನಾನು ಖಂಡಿತ ಹೇಳ್ತೇನೆ ಆದರೆ ನಿಧಾನವಾಗಿ ಒಂದು ಹದಿನೈದು ದಿವಸ ತಿಂಗಳ ಒಂದೆರಡು ತಿಂಗಳಾಗುವಷ್ಟೊತ್ತಿಗೆ ಒಳ್ಳೆಯ ರಿಸಲ್ಟನ್ನು ಅವರು ಕಂಡೇ ಕಾಣ್ತಾರೆ ಈ ಐದು ಟಿಪ್ಸನ್ನು ಫಾಲೋ ಮಾಡಿ ಈ ಐದು ಟಿಪ್ಸನ್ನು ಗ್ಯಾಸ್ 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 ಸಮಸ್ಯೆ ಇದ್ದವರು ಖಂಡಿತವಾಗಿ ಫಾಲೋ ಮಾಡಿ ಖಂಡಿತವಾಗಿ ಸಹಾಯ ಆಗುತ್ತೆ ಗ್ಯಾಸ್ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಗ್ಯಾಸ್ ಟಬಲ್ ಅನೇಕರು ಇದ್ದಾರೆ ಅವರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಷ್ಟೇ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೊ ಪೊತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಧನ್ಯವಾದಗಳು